ಬೆಂಗಳೂರಿನಲ್ಲಿ ವ್ಯಕ್ತಿಯ ಲೈವ್ ಮರ್ಡರ್ ಆಗಿದೆ. ಕುಡಿದ ಮತ್ತಿನಲ್ಲಿ ಚಾಕು ಇರದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. 16 ಬಾರಿ ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆಯನ್ನ ಮಾಡಲಾಗಿರುವುದು ಬೆಂಗಳೂರಿನ ಮತ್ತೊಂದು ಕ್ರೈಮ್ ಸ್ಟೋರಿ ಇದು. ಕುಡಿದ ಮತ್ತಿನಲ್ಲಿ ಚಾಕುವಿನಿಂದ ಇರಿದಿರುವಂತದ್ದು ಬರ್ಬರ ಹತ್ಯೆಯನ್ನ ಮಾಡಿರೋದು. ಸುಮಾರು 16 ಬಾರಿ ಚಾಕುವಿನಿಂದ ಇರಿದಿರುವಂತಹ ಘಟನೆ ನಡೆದಿದೆ. ನೀವೀಗ ದೃಶ್ಯಗಳನ್ನ ನೋಡ್ತಾ ಇದ್ರಿ, ಯಾವ ರೀತಿಯಾಗಿ ರೋಸ್ ಗಾರ್ಡನ್ ನಲ್ಲಿ ನಡೆದಿರುವಂತಹ ಘಟನೆ. ಅರುಣ್ ರಾಜ್ 36 ವರ್ಷದ ವ್ಯಕ್ತಿಯನ್ನ ಅರುಣ್ ನೀಲಸಂದ್ರ ನೀಲಸಂದ್ರದ ಬಳಿ ರೋಸ್ ಗಾರ್ಡನ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಡಿಸೆಂಬರ್ 25ನೇ ತಾರೀಕು ರಾತ್ರಿ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. 16 ಬಾರಿ ಇರಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಂತರ ಇರಿದ ನಂತರವೂ ಕೂಡ ವ್ಯಕ್ತಿ ಅಲ್ಲಿ ಹೋಗ್ತಿರುವಂತ ನೋಡ್ತಾ ಇದ್ರಿ, ಯಾವ ರೀತಿಯಾಗಿ ಆತನನ್ನ ಇರಿಯಲಾಗಿದೆ ಅಂತ. ಬಾರ್ ನಲ್ಲಿ ಕುಡಿದು ಗಲಾಟೆ ಆಗುತ್ತೆ, ಗಲಾಟೆ ಮಾಡಿಕೊಂಡು ಬಳಿಕ ಬಾರ್ ಹೊರಗೆ ರಸ್ತೆಯಲ್ಲೇ ಬರ್ಬರ ಕೊಲೆ ಆಗಿದೆ. ಮುನಿರಾಜು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮುನಿರಾಜು, ಬೆಂಗಳೂರಿನ ರಸ್ತೆಗಳಲ್ಲಿ ಗಲ್ಲಿಗಳಲ್ಲಿ ಇಂತಹ ದೃಶ್ಯಗಳನ್ನ ನೋಡ್ತಾನೆ ಇರ್ತೀವಿ. ಇದು ಮತ್ತೊಂದು ಎಕ್ಸಾಂಪಲ್. ಯಾವಾಗ ಆಗಿದೆ ಇದು, ಏನ್ ಕತೆ, ಏನು ದ್ವೇಷ ಇತ್ತಿಬ್ಬರಿಗೂ? ಅವಿನಾಶ್, ಇದು ಡಿಸೆಂಬರ್ 25ನೇ ತಾರೀಕು ನಡೆದಿರುವಂತಹ ಒಂದು ಘಟನೆ ಇದು. ಏನು ಬೆಂಗಳೂರಿನ ಈಜಿಪುರ ಬಳಿ ಇರುವಂತಹ ಒಂದು ನೀಲಸಂದ್ರದಲ್ಲಿ ಈ ಒಂದು ಘಟನೆ ಆಗಿದೆ. ಏನು ಇಬ್ರು ಸ್ನೇಹಿತರು ಸಹ ಒಂದು ಕುಡಿದ ಅಮಲಿನಲ್ಲಿ ಗಲಾಟೆ ಮಾಡಿಕೊಂಡು ನಂತರ ಅವರು ಹೊಡೆದ ಚಾಕುನಿಂದ ಚುಚ್ಚಿ ಒಬ್ಬನನ್ನ ಕೊಲೆ ಮಾಡಲಾಗಿದೆ. ಅರುಳ್ ರಾಜ್ ಎಂಬಾತನನ್ನ ಅರುಣ್ ಎಂಬಾತ ಕೊಲೆ ಮಾಡಿ ಒಂದು ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು. ಅದು ರಸ್ತೆಯಲ್ಲಿ ಒಂದು ಚಾಕುನಿಂದ 16 ಬಾರಿ ಇರಿದು ಆತನನ್ನ ಕೊಲೆ ಮಾಡಿದ್ದಾನೆ. ಏನು ಅರುಳ್ ರಾಜ್ ಏನಿದ್ದಾನೆ, ಆತ ಆರೋಪಿ ಅರುಣ್ ಅವರ ಪತ್ನಿ ಮೇಲೆ ಒಂದು ಕಣ್ಣಾಕಿದ್ದ ಅನ್ನೋ ಒಂದು ಶಂಕೆ ಆತನಿಗೆ ವ್ಯಕ್ತವಾಗುತ್ತೆ. ಆತನ ಬಳಿಕ ಆತನನ್ನ ಒಂದು ಬಾರ್ ನಲ್ಲಿ ಕುಡಿಯೋದಕ್ಕೆ ಕರ್ಕೊಂಡೋಗಿ ಇಬ್ರು ಸಹ ಪಾರ್ಟಿ ಮಾಡಿ ಈ ವೇಳೆ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ನಂತರ ರಸ್ತೆಗೆ ಕರ್ಕೊಂಡು ಬಂದು ಹತ್ಯೆ ಮಾಡಿರುವಂತದ್ದು. ಮತ್ತೆ ಈಗಾಗಲೇ ಆರೋಪಿಗಾಗಿ ಪೊಲೀಸರು ಸಹ ಹುಡುಕಾಟ ನಡೆಸಿದ್ರೆ, ಆದ್ರೆ ಇದುವರೆಗೂ ಸಹ ಏನು ಅರುಣ್ ರಾಜ್ ಏನಿದ್ದಾನೆ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಸಹ ಪೊಲೀಸರಿಗೆ ಮಾಹಿತಿ ಸಿಕ್ಕಿಲ್ಲ. ಮತ್ತೆ ಈ ಒಂದು ಸಿಸಿಟಿವಿ ದೃಶ್ಯಗಳನ್ನ ಇಟ್ಕೊಂಡು ಈಗ ಪೊಲೀಸರು ಸಹ ಒಂದು ತನಿಖೆಯನ್ನ ಮಾಡ್ತಿದ್ದಾರೆ. ಆರೋಪಿ ಅರುಣ್ ಎಲ್ಲಿದ್ದಾನೆ ಮತ್ತೆ ಎಲ್ಲಿ ಅಡಗಿದ್ದಾನೆ ಅನ್ನೋದ್ರ ಬಗ್ಗೆ ಸಹ ಇನ್ನು ತನಿಖೆಯನ್ನ ಪೊಲೀಸರು ಮುಂದುವರೆಸಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ. ಮುನಿರಾಜ್.